ಪಿಎಂಸಿ ವೀಕ್ಷಕರೆಲ್ಲರಿಗೂ ನಿಮ್ಮ ರಾಯಚೂರು ಪಿರಮಿಡ್ ಮಾಸ್ಟರ್ ಆಗಿರುವ ಮಾರಂ ಹೇಮಾನಾರಾಯಣ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಆಧ್ವರ್ಯದಲ್ಲಿ ಪಿಎಂಸಿ ಕನ್ನಡ ವತಿಯಿಂದ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಗುರುಮಾತೆಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತಾ ನಾವು 6ನೇ ಎಪಿಸೋಡನ್ನು ಪ್ರಾರಂಭಿಸೋಣ. ಮಾಸ್ಟರ್ಸ್, ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ? ಫಕೀರ್ ಪುಸ್ತಕದಲ್ಲಿ ಒಬ್ಬ ಸೇತ್ ಅನ್ನುವ ಒಬ್ಬ ವ್ಯಾಪಾರಸ್ಥ ಹೋಟೆಲ್ನಲ್ಲಿ ರುದ್ರ ಜೊತೆಗೆ ಕುತ್ಕೊಂಡು ಮಾತಾಡ್ತಾ ಇರಬೇಕಾದಾಗ ತನಗೆ ಗೊತ್ತಿಲ್ಲದೇನೆ ಎಷ್ಟೊಂದು ವಿಷಯಗಳು ಆ ಬಿಸ್ನೆಸ್ ಮ್ಯಾನ್ಗೆ ತನ್ನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ವಿಷಯಗಳನ್ನ ಹೇಳಿರ್ತಾನೆ. ಅದೆಲ್ಲವೂ ನಿಜವಾಗಿರುತ್ತೆ, ಅದೆಲ್ಲವೂ ನಿಜ ಆಗಿರುತ್ತೆ. ನಿಮ್ಗಿದೆಲ್ಲ ಯಾವ ಥರ ತಿಳಿತಾ ಇದೆ ಅಂತ ಆ ವ್ಯಾಪಾರಸ್ಥ ಕೇಳ್ದಾಗ, ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾನು ಏನೇನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಇದೆಲ್ಲ ಯಾವ ಥರ ಬರ್ತಾ ಇದೆಯೋ ನನಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ರುದ್ರ ಹೇಳ್ತಾ ಇರ್ತಾನೆ. ಈಗ ನಾವು ಈ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಹಿಂದಿನ ಎಪಿಸೋಡ್ನಲ್ಲಿ ಕೇಳಿದೀವಲ್ಲ, ಮಾಸ್ಟರ್ಸು ರುದ್ರಾಗೆ ತನ್ನ ಪ್ರಮೇಯವಿಲ್ಲದೆ ತನ್ನ ಬಾಯಿಂದ ಈ ಮಾತುಗಳು ತಿಳಿಯಲಾರದ ವ್ಯಕ್ತಿಯ ಬಗ್ಗೆ ಬಾಯಿಂದ ಹೊರಗಡೆಗೆ ಹೇಗೆ ಬಂತು. ರುದ್ರ ನಕ್ಕೋಂತ ಇದ್ದಾನೆ, ಯಾವ ಥರ ಬಂತು ಇದೆಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಅವನೇ ಅನ್ಕೋಂತ ಇರ್ತಕ್ಕಂಥದ್ದು. ನಿಜವಾಗಿಯೂ ಸೂರ್ಯ ಅಸ್ತಮಿಸಲಿಲ್ಲ, ಎಲ್ಲವೂ ಭ್ರಮೆಯೇ. ಸೂರ್ಯನು ಉದಯಿಸನು, ಸೂರ್ಯನು ಅಸ್ತಮಿಸನು. ಪ್ರತಿದಿನ ಪೂರ್ವದಿಂದ ಪಶ್ಚಿಮಕ್ಕೆ ಆತ ಕದಲಾಡೋದಿಲ್ಲ. ಇದೆಲ್ಲವೂ ಭೂಮಿಯ ಕದಲಿಕೆಯಿಂದ ನಾವು ನೋಡ್ತಾ ಇದ್ದೀವಷ್ಟೇ. ಹೌದು, ಜೀವನವೇ ಒಂದು ದೊಡ್ಡ ಭ್ರಮೆ. ಕತ್ತಲು, ರಾತ್ರಿ ಅನ್ನುವುದು ಭೂಮಿ ತನ್ನ ಹಿಂದಿನ ಭಾಗವನ್ನು ಸೂರ್ಯನ ಕಡೆಗೆ ತಿರುಗಿದೆ. ಭೂಮಿಯ ತನ್ನ ಹಿಂದಿನ ಭಾಗ ಸೂರ್ಯನ ಕಡೆಗೆ ತಿರುಗಿದಾಗ ಹಾಗಾಗಿ ರಾತ್ರಿ ಅಥವಾ ಕತ್ತಲನ್ನ ನಾವು ನೋಡ್ತಾ ಇರ್ತೀವಿ. ಈ ಮಾತುಗಳನ್ನೆಲ್ಲ ರುದ್ರ ತನಗೆ ತಾನೇ ಅನ್ಕೊಂತಾ ಇದ್ದಾನೆ. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ, ಅದೇ ವಿಧವಾಗಿಯೇ ಹುಡುಗ, ದೇವರು ಯಾವಾಗಲೂ ಇಲ್ಲದೇ ಇರೋದಿಲ್ಲ. ವ್ಯಕ್ತಿಗಳೇ ದೇವರಿಗೆ ಬೆನ್ನನ್ನ ತೋರಿಸಿ ಜೀವನಗಳನ್ನ ಕತ್ತಲೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೇ ಭಗವಂತನು ಸೂರ್ಯಚಂದ್ರರು, ಭೂಮಿ, ಪ್ರಕೃತಿಯ ಮೂಲಕ ಯಾವಾಗಲೂ ನಮಗೆ ತಿಳಿಸ್ಕೊಡ್ತಾನೆ ಇದೆ. ಎಲ್ಲವೂ ಭ್ರಮೆಯಾದರೂ ಒಂದು ಉದ್ದೇಶಕ್ಕಾಗಿ, ಒಂದು ಲಕ್ಷ್ಯಕ್ಕಾಗಿಯೇ ಈ ಭ್ರಮೆ ಅಂತಕ್ಕಂಥದ್ದು ಇರೋದು. ಭೂಮಿ ಯಾವಾಗಾದ್ರೆ ಸೂರ್ಯನಿಗೆ ತನ್ನ ಬೆನ್ನನ್ನು ತೋರಿಸುತ್ತದೆಯೋ ಆಗ ರಾತ್ರಿ ಬಂದು ಬಿಡುತ್ತೆ. ಅದೇ ವಿಧವಾಗಿ ಕತ್ತಲೆ, ಗೊಂದಲ, ಬಾಧೆ, ಒಂಟಿತನ ಇವೆಲ್ಲವೂ ವ್ಯಕ್ತಿ ಯಾವಾಗಾದ್ರೆ ದೇವರಿಂದ ದೂರವಾಗಿ ಹೊರಟೋಗ್ಬಿಡ್ತಾನೋ ಆಗ ಆ ವ್ಯಕ್ತಿಯ ಜೀವನದೊಳಗಡೆ ಈ ಮೇಲಿನವುಗಳೆಲ್ಲವೂ ಪ್ರವೇಶಿಸುತ್ತದೆ. ಅಷ್ಟೇ ಅಲ್ಲದೆ ದೇವರು ವ್ಯಕ್ತಿಯ ಜೀವನದೊಳಗಿಂದ ಹೋಗಲಿಲ್ಲ. ದೇವರು, ಸೂರ್ಯನು, ವ್ಯಕ್ತಿ, ಭೂಮಿ, ನೀನು ದೇವರಿಗೆ ನಿನ್ನ ಬೆನ್ನನ್ನು ತೋರಿಸಿದರೆ ನಿನ್ನ ಜೀವನದಲ್ಲಿ ಕತ್ತಲೆ ಇರುತ್ತದೆ. ಹಾಗಾಗಿ ಹುಡುಗ, ದೇವರ ಕಡೆ ತಿರುಗುವುದೇ ಉತ್ತಮ. ಯಾವಾಗಲೂ ಬೆಳಕಿನಲ್ಲೇ ಇರು. ಸರಿ ಸರಿ ಬಾಬಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಟೀ ಕೊಡು ನನಗೆ ಅಂತ ಬಾಬಾ ಕೇಳ್ತಾನೆ. ಸರಿ ಹೇಳು, ಬಾಬಾ ಹೇಳ್ತಾ ಇದ್ದಾನೆ. ಮತ್ತೆ ಭವಿಷ್ಯತ್ತನ್ನ ನೋಡಿ ಹೇಳಬಲ್ಲೆ, ಭವಿಷ್ಯತ್ತನ್ನ ನೋಡಿ ಹೇಳಬಲ್ಲ ಸಾಮರ್ಥ್ಯ ಯಾವಾಗಿನಿಂದ ನಿನಗೆ ಬಂದಿರತಕ್ಕಂಥದ್ದು
ಆ ಹೋಟೆಲ್ನಲ್ಲಿ ತಿನ್ನುವುದಕ್ಕೆ ಬರುವವರಿಗೆಲ್ಲ ಹೇಳ್ತಾ ಇದೀಯಲ್ವಾ ನೀನು, ಹ ಹ ಹ ಅಂತ ಹೇಳ್ಬಿಟ್ಟು ಬಾಬಾ ನಗ್ತಾ ಇರ್ತಾನೆ. ಈ ತರ ಕೇಳಿದ್ದಕ್ಕೆ ಪ್ರಶ್ನೆ ರುದ್ರಾಗೆ ಯಾವುದೇ ರೀತಿ ಆಶ್ಚರ್ಯ ಅನ್ಸ್ಲಿಲ್ಲ. ಯಾಕಂದ್ರೆ ಬಾಬಾಗೆಲ್ಲ ಗೊತ್ತಾಗ್ತಾ ಇರುತ್ತೆ ನೋಡ್ರಿ, ಆ ವ್ಯಾಪಾರಸ್ಥನ್ಗೆ ಎಷ್ಟೊಂದು ವಿಷಯಗಳೆಲ್ಲ ತನಗೆ ಗೊತ್ತಿಲ್ಲಾರ್ದಂಗಾನೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ಅಂದ್ರೆ ಇದನ್ನ ಯಾರು ಹೇಳಿಸ್ತಾ ಇದ್ದಾರೆ, ಒಬ್ಬ ಮಾಸ್ಟರ್ ಫಕೀರ್ ಬಾಬಾನೇ ಹೇಳಿಸ್ತಾ ಇರೋದು, ಅವನ ಬಾಯಿನ ಮುಖಾಂತರ ಹೇಳಿಸ್ತಾ ಇದ್ದಾರೆ. ನಾನು ನಿನಗೆ ಮಾಡಬೇಕೆಂದು ಹೇಳಿದವುಗಳನ್ನೆಲ್ಲ ನೀನು ಮಾಡ್ತಾ ಇದೀಯಾ, ನೀನು ಮಾಡಿದೀಯಾ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾ ಇದ್ದಾರೆ. ಮೊದಲಿಗೆ ನಾನು ಈ ಕ್ಷಣದಲ್ಲೇ ಜೀವಿಸ್ತಾ ಇದ್ದೀನಿ, ಇಲ್ಲದಿದ್ರೆ ಒಂದು ಪ್ರಾರ್ಥನೆಯನ್ನ ಜಪಿಸುತ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರುದ್ರ ಹೇಳ್ತಾ ಇದ್ದಾನೆ. ನಾನು ಹೇಳಿದ್ದನ್ನೆಲ್ಲ ನೀನು ಮಾಡ್ತಾ ಇದೀಯಾ ಅಂದಾಗ ರುದ್ರ ಇದೆಲ್ಲ ಹೇಳ್ತಾನೆ, ಖಂಡಿತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಜಪ ಮಾಡ್ತಾ ಇದ್ದೀನಿ, ಈ ಕ್ಷಣದಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಕ್ಷಣದಲ್ಲಿ ಜೀವಿಸುವುದು ಅಂದ್ರೆ ಏನು? ಬಾಬಾ ಮತ್ತೆ ಪ್ರಶ್ನೆ ಮಾಡ್ತಾನೆ, ನೀವೇನಾದ್ರೆ ಹೇಳಿದಿರೋ ಸರಿಯಾಗಿ ಅದೇ ಮಾಡ್ತಾ ಇದ್ದೀನಿ ನಾನು ಅಂತ ರುದ್ರ ಉತ್ತರ ಕೊಡ್ತಾನೆ. ನಾನು ಆಹಾರವನ್ನು ತಿನ್ನುತ್ತಿರುವಾಗ ನಾನು ಪೂರ್ತಿಯಾಗಿ ತಿನ್ನುವುದರಲ್ಲೇ ಆನಂದಿಸುತ್ತಿದ್ದೇನೆ, ನಾನು ಪೂರ್ತಿ ಏಕಾಗ್ರತೆ ಕೃತಜ್ಞತೆ ನಾನು ತಿನ್ನುವಾಗ ಹೇಳ್ತಾ ಇದ್ದೀನಿ, ಮತ್ತು ಅದೇ ರೀತಿ ಆ ಕೃತಜ್ಞತಾ ಭಾವನೆಯಿಂದನೇ ನಾನು ಇರ್ತಾ ಇದ್ದೀನಿ. ನಾನು ಅದನ್ನು ಯಾಂತ್ರಿಕವಾಗಿ ನಾನು ಮಾಡ್ತಾ ಇಲ್ಲ, ಆ ತಿನ್ನುವ ಆಹಾರ ಸರಿ ಮಾಡಿದುದಕ್ಕಾಗಿ ಅಂದ್ರೆ ಆ ತಿನ್ನುವ ಆಹಾರವನ್ನ ನನಗೆ ಹೊಂದಿಸಿದ್ದಕ್ಕಾಗಿ ದೇವರಿಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೀನಿ, ದೇವರನ್ನು ನನ್ನೊಂದಿಗೆ ಸೇರಿ ಊಟ ಮಾಡುವುದಕ್ಕೆ ಆಹ್ವಾನಿಸುತ್ತಾ ಇದ್ದೀನಿ, ನಾನು ಆಹ್ವಾನಿಸ್ತಾ ಇದ್ದೀನಿ ನಾನು. ಅಷ್ಟೇ ಅಲ್ಲದೆ ಯಾರಿಗಾದ್ರೆ ಊಟ ಅಂತಕ್ಕಂಥದ್ದು ಇಲ್ಲವೋ ಅವರೆಲ್ಲರಿಗಾಗಿ ನನ್ನೊಳಗಿನಿಂದ ವಿಶ್ವದೊಳಗಡೆ ಪ್ರಾರ್ಥನೆ ಅನ್ನೋದು ಹೋಗ್ತಾ ಇದೆ. ಆ ಪ್ರಾಣಶಕ್ತಿ ಕೆಲವರ ಜೀವನದಲ್ಲಿಯಾದರೂ ಸಕಾರಾತ್ಮಕ ಬದಲಾವಣೆಯನ್ನ ತರುತ್ತದೆ ಎನ್ನುವ ನಂಬಿಕೆಯಿಂದ ಹೇಳ್ತಾನೆ ರುದ್ರ. ಬಾಬಾ ಇಲ್ಲಿ ಕೇಳ್ತಾರೆ, ಹೌದು ನೀನ್ ಪ್ರಾರ್ಥನೆ ಮಾಡಿದ ತಕ್ಷಣ ಸಕಾರಾತ್ಮಕವಾಗಿ ಬದಲಾಗುತ್ತಲ್ವಾ, ಅದು ಹೇಗೆ ಅಂತ ಕೇಳ್ತಾನೆ ಬಾಬಾ, ಕೇಳ್ತಾನೆ ಪ್ರಶ್ನಿಸ್ತಾನೆ. ಆ ಪ್ರಾರ್ಥನೆ ಒಂದು ಪ್ರಾಣಶಕ್ತಿಯನ್ನು ತಯಾರು ಮಾಡಿ ಕೆಲವರನ್ನಾದರೂ ನೋಡ್ರಿ, ಒಂದು ಪ್ರಾರ್ಥನೆ ಅಂತಕ್ಕಂಥದ್ದು ಒಂದು ಪ್ರಾಣಶಕ್ತಿಯನ್ನ ತಯಾರು ಮಾಡಿ ಕೆಲವರನ್ನಾದರೂ ತಮ್ಮ ಆಹಾರವನ್ನ ಬಡವರೊಂದಿಗೆ ಸೇರಿ ಹಂಚಿಕೊಳ್ಳುವಂತೆ ಪ್ರಭಾವಗೊಳಿಸುತ್ತದೆ ಅಂತ ಹೇಳ್ತಾನೆ ರುದ್ರ. ಅದು ಯಾವ ತರ ಅಂತ ಹೇಳ್ಬಿಟ್ಟು ಉದಾಹರಣೆಗಳನ್ನ ಹೇಳ್ತಾ ಇದ್ದಾನೆ. ಈ ಪ್ರಾರ್ಥನೆಗಳು ಒಂದು ದಯಾರ್ದ್ರ ಹೃದಯವನ್ನ ತಾಕಿ ಅವರು ತಮ್ಮ ಕಾರನ್ನ ನಿಲ್ಲಿಸಿ ತಮ್ಮ ಹತ್ತಿರವಿರುವ ಬಿಸ್ಕೆಟ್ ಹಣ್ಣುಗಳನ್ನ ಸಿಗ್ನಲ್ ಹತ್ತಿರ ಭಿಕ್ಷೆ ಬೇಡ್ತಾ ಇರೋರ್ಗೆ ಕೊಡಬೇಕಂತ ಹೇಳಿ ಅನ್ಸುತ್ತೆ. ಇಲ್ಲವೇ ಈ ಪ್ರಾರ್ಥನೆ ಏನ್ ಮಾಡುತ್ತೆ, ಒಂದು ಆತ್ಮವನ್ನ ಒಂದು ಸ್ವಚ್ಛಂದ ಸಂಸ್ಥೆಗೆ ಸ್ವಲ್ಪ ಹಣವನ್ನು ಕೆಲವು ಚೀಲಗಳ ಧಾನ್ಯವನ್ನು ಡೊನೇಟ್ ಮಾಡುವುದಕ್ಕೆ ಪ್ರೇರೇಪಿಸಬಹುದು. ಇಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಚಿಕ್ಕ ಪ್ರಾರ್ಥನೆ ಒಬ್ಬ ಬಡವನ ಹಸಿವಿನ ಬಾಧೆಯಿಂದ ತಡೆದುಕೊಳ್ಳುವುದಕ್ಕೆ ಶಕ್ತಿಯನ್ನ ಕೊಡಬಹುದು. ಇನ್ನೂ ಹೇಳಬೇಕಂದ್ರೆ ಈ ಪ್ರಾರ್ಥನೆಯಿಂದ ಹೊರಗಡೆ ಬರುವ ಪ್ರಕಂಪನೆಗಳು ಅಂದ್ರೆ ತರಂಗಗಳು ಒಬ್ಬ ಬಡವನ ನೆಮ್ಮದಿಯನ್ನು ತನ್ನ ಸ್ಥಿತಿಯನ್ನು ಅಂಗೀಕರಿಸುವ ಹಾಗೆ ಮಾಡಬಹುದು. ಇವೆಲ್ಲವೂ ಸಹ ಜರುಗುತ್ತವೆ ಅಂತ ಹೇಳ್ಬಿಟ್ಟು ನಾನು ಆಹಾರವನ್ನ ತಿನ್ನುವಾಗ ಕೋರ್ಕೊಂತಾ ಇದ್ದೀನಿ. ಇದೆಲ್ಲ ರುದ್ರ ತಿಳಿಸ್ತಾ ಇದ್ದಾನೆ ಬಾಬಾಗೆ. ಬಾಬಾ ಹೇಳ್ತಾ ಇದ್ದಾರೆ, ನೀನು ಎಷ್ಟು ಹಸಿವನ್ನ ಬಾಧೆಯನ್ನ ಕಷ್ಟಗಳನ್ನ ನೀನು ಅನುಭವಿಸಿದೀಯೋ ಅಷ್ಟು ದಯೆ ಸಹಾನುಭೂತಿಯನ್ನ ನೀನು ಹಂಚುತ್ತಾ ಇದೀಯಾ. ಪ್ರಕೃತಿಗೆ ಈ ವಿಷಯ ತಿಳಿದಿದೆ. ಒಂದು ಉನ್ನತ ಲಕ್ಷ್ಯಕ್ಕೋಸ್ಕರ ಇಂತಹವುಗಳನ್ನ ಅನುಮತಿಸುತ್ತಾ ಇರುತ್ತದೆ. ನೀನು ಎಷ್ಟು ಕಷ್ಟಪಟ್ಟಿರ್ತೀಯೋ ಎಷ್ಟು ಬಾಧೆ ಪಟ್ಟಿರ್ತೀಯೋ ಅದೇ ರೀತಿನಲ್ಲಿ ಅಂತ ಅವರು ಅನುಭವಿಸ್ತಾ ಇರ್ತಕ್ಕಂತ ಅವ್ರ ಕಷ್ಟಗಳೆಲ್ಲ ನಿನಗೆ ಗೊತ್ತಾಗ್ಬೇಕು. ನೀನ ತರ ಸಹಾಯ ಸಹಕಾರಗಳನ್ನ ನೀಡಬೇಕು ಅಂತಾನೆ ಪ್ರಕೃತಿ ನಿನಗೆ ಕೊಟ್ಟಿರ್ತಕ್ಕಂಥದ್ದು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ.
ಅತ್ಯುನ್ನತವಾದ ಪ್ರಾರ್ಥನೆ ಏನೆಂದರೆ ಜೀವನವನ್ನು ಜೀವಿಸುವುದಕ್ಕೆ ಅದರ ಅನುಭವಗಳನ್ನು ಹೊಂದುವುದಕ್ಕೆ ಬೇಕಾಗಿರುವ ಬಲವನ್ನು ಜ್ಞಾನವನ್ನು ಹಣವನ್ನು ಸ್ನೇಹವನ್ನು ಅತ್ಯುನ್ನತವಾದ ಪ್ರಾರ್ಥನೆ ಅಂದರೆ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ. ಜೀವನವನ್ನು ಜೀವಿಸುವುದಕ್ಕೆ ಅದರ ಅನುಭವಗಳನ್ನು ಹೊಂದುವುದಕ್ಕೆ ಬೇಕಾಗಿರುವ ಬಲವನ್ನು ಜ್ಞಾನವನ್ನು ಸ್ನೇಹವನ್ನು ಪ್ರೇಮವನ್ನು ದಯೆಯನ್ನು ಕರುಣೆಯನ್ನು ಆನಂದವಾಗಿ ಅನುಭವಿಸುವ ಶಕ್ತಿಯನ್ನು ಕೊಡಿರೆಂದು ಪ್ರತಿಯೊಂದನ್ನು ಒಂದು ಸಕಾರಾತ್ಮಕ ಭಾವನೆಯೊಂದಿಗೆ ಸ್ವೀಕರಿಸುವ ತಾಳ್ಮೆಯನ್ನು ಕೊಡಿರಿ ಅಂತ ಹೇಳಿಬಿಟ್ಟು ನಮ್ಗೆ ಕೊಡ್ರಿ ಅಂತ ದೇವರನ್ನ ಅಥವಾ ಮಾಸ್ಟರನ್ನ ಕೇಳುವುದು. ನೋಡ್ರಿ ಮಾಸ್ಟರ್ಸ್, ಪ್ರಾರ್ಥನೆ ಅಂದರೆ ಇದು. ನೀನು ಇವುಗಳನ್ನು ಕೇಳಿದರೆ ದೇವರು ತಪ್ಪದೇ ಇವುಗಳೆಲ್ಲವನ್ನ ನಿನಗೆ ಕೊಟ್ಟೆ ಕೊಡ್ತಾನೆ. ಇವುಗಳನ್ನು ಬಿಟ್ಟು ಮತ್ತೇನಾದರೂ ನೀನು ಕೇಳಿದರೆ ಭಗವಂತನಿಗೆ ಆತ ಕೇಳನು. ಕೆಲವು ಕರ್ಮ ಸಂಬಂಧಪರವಾದ ಕಾರಣದಿಂದ ಒಂದು ರೋಗದ ಅನುಭವ ಹೊಂದಬೇಕಂತ ಹೇಳಿಬಿಟ್ಟು ನೀನು ಅಂದುಕೊಂಡಿರಬಹುದು. ಕೆಲವು ವರ್ಷಗಳ ಕಾಲ ಆ ಥರ ನೀನು ಅನುಭವಿಸಬೇಕಾಗಿ ಬರುತ್ತೆ. ಆ ಕಾಲವೆಲ್ಲ ನೀನು ಕೆಲವು ಪಾಠಗಳನ್ನು ಕಲಿತುಕೊಳ್ಳಬೇಕಾಗಿ ಬರುತ್ತದೆ. ಆ ಕಾಲವೆಲ್ಲ ನೀನು ಕೆಲವು ಪಾಠಗಳನ್ನು ಕಲಿಯಬೇಕೆಂದು ನಿರ್ಣಯ ಮಾಡ್ಕೊಂಡಿರ್ತೀಯ. ಅಂದರೆ ನಿನಗೆ ನೀನೇ ನಿನ್ನ ಆತ್ಮ ನಿರ್ಣಯಿಸ್ಕೊಂಡಿರುತ್ತೆ. ಆ ಸಮಯದಲ್ಲಿ ದೇವರು ಅಥವಾ ಮಾಸ್ಟರ್ ಏನು ಮಾಡ್ತಾರೆ, ನೀನು ಅವುಗಳನ್ನು ಕಲಿತು ಮುಂದಕ್ಕೆ ಹೋಗುತ್ತೀಯ ಅಂತ ಹೇಳ್ಬಿಟ್ಟು ಅವರು ಆಶಿಸ್ತಾರೆ. ಅನಂತರ ಆ ಅಂತಹ ಅನುಭವಗಳು ಮತ್ತೆಂದಿಗೂ ಬರುವುದಿಲ್ಲ. ರೋಗ ಬಂದಾಗ ಡಾಕ್ಟರ್ಗಳಿಗೆ ತೋರಿಸಿದರು, ಔಷಧಗಳನ್ನು ಬಳಸ್ತಾ ಇದ್ರು, ಪೌಷ್ಟಿಕವಾದ ಆಹಾರವನ್ನು ತಗೊಳ್ತಾ ಇದ್ರು, ರೋಗಗಳನ್ನು ಕಡಿಮೆಗೊಳಿಸಿರೆಂದು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರೂ ಸಹಿತ ಲಾಭವಿಲ್ಲದೆ ರೋಗವನ್ನು ಅನುಭವಿಸಬೇಕಾಗಿ ಬಂದಾಗ ನೀವು ಆ ಸ್ಥಿತಿಯನ್ನು ಅನುಭವಿಸಿ, ಫಕೀರಿಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಅನುಭವಿಸಬೇಕಾಗಿ ಬಂದಾಗ ಆ ಸ್ಥಿತಿಯನ್ನು ಅನುಭವಿಸು. ಅದನ್ನು ತಟ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಬಲವನ್ನು ಜ್ಞಾನವನ್ನು ಪ್ರೇಮವನ್ನು ದಯೆಯನ್ನು ಆ ಸ್ಥಿತಿಯನ್ನು ನಗುತ್ತಾ ದಾಟುವ ಶಕ್ತಿಯನ್ನು ನೀಡ್ರಿ ಅಂತ ನೀವು ಕೇಳ್ಕೊಳ್ಳಿ. ಮಾಸ್ಟರು ದಯೆಯಿಂದ ಎಲ್ಲವನ್ನ ನೀವು ದಾಟಿಬಿಡ್ತೀರಾ. ಸಹ ಅಂದರೆ ನಮ್ಮ ಜೊತೆನಲ್ಲಿ ಜೀವನ ಮಾಡ್ತಕ್ಕಂಥವರ ಆ ಜ್ಞಾನವಿಲ್ಲದವರ ಆ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ತೀರಾ, ಅವರಿಗೆ ಸಹಾಯವನ್ನು ನೀವು ಮಾಡ್ತೀರಾ. ಈ ರೀತಿಯಲ್ಲಿ ನೀನು ಆ ಅನುಭವವನ್ನು ಒಳ್ಳೆಯದಕ್ಕಾಗಿ ಒಂದು ದೊಡ್ಡ ಆಧ್ಯಾತ್ಮಿಕ ಲಕ್ಷ್ಯಕ್ಕಾಗಿ ಬದಲಾವಣೆಯನ್ನು ಮಾಡ್ಕೊಳ್ತೀಯ. ಆಗ ನೀನು ಆ ಪರಿಸ್ಥಿತಿಯ ಬಗ್ಗೆ ಭಗವಂತನ ಬಗ್ಗೆ ಕೋಪವಾಗಲಿ ವ್ಯತಿರೇಕ ಭಾವನೆಯಾಗಲಿ ಇಲ್ಲದೇ ಇರ್ತೀಯ ನೀನಾಗ. ನೋಡ್ರಿ, ಅವಾಗ ನಮಗೆ ಯಾವುದೇ ರೀತಿ ಕೋಪ ಅನ್ನೋದು ಬರೋದಿಲ್ಲ. ಆರೋಗ್ಯವಿದ್ದವರ ಬಗ್ಗೆ ಸಹ ನಮಗೆ ಅಸೂಯೆ ಇರೋದಿಲ್ಲ, ಅಸೂಯೆ ಪಡದೆ ಇರ್ತೀಯ ನೀನು. ಇದೆಲ್ಲವೂ ಸಹ ಭಗವಂತನನ್ನ ಪ್ರಾರ್ಥಿಸಿದ್ದಕ್ಕಾಗಿ ಹಾಗಾಗಿ ನಡೀತಾ ಇರುತ್ತೆ. ಸರಿಯಾದವುಗಳನ್ನ ಕೇಳು, ಬಲಕ್ಕಾಗಿ ಜ್ಞಾನಕ್ಕಾಗಿ ಮೈತ್ರಿ ಪ್ರೇಮ ದಯೆ ಕರುಣೆ ಜೀವನವನ್ನ ಸಕಾರಾತ್ಮಕ ಅಂಗೀಕಾರದೊಂದಿಗೆ ಜೀವಿಸುವುದಕ್ಕಾಗಿ ಪ್ರಾರ್ಥಿಸು. ಇದೇ ಶ್ರೇಷ್ಠತರವಾದ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ನೀನು ವರ್ತಮಾನದಲ್ಲಿದೆಯಾ? ಯಾವಾಗಾದರೆ ವರ್ತಮಾನದಲ್ಲಿರ್ತೀಯೋ ಆಗ ಭಗವಂತನಿಂದ ಪ್ರವಹಿಸುತ್ತಿರುವ ಕರೆಂಟ್ನೊಂದಿಗೆ ನೀನು ಅನುಸಂಧಾನವಾಗ್ತಾ ಇರ್ತೀಯ. ದೇವರು ಜಳಕ ಮಾಡುವ ಕಡೆಯೇ ನೀನು ಸಹ ಜಳಕ ಮಾಡ್ತಾ ಇದ್ದೀಯಾ, ಅಂದರೆ ಸ್ನಾನ ಮಾಡ್ತಾ ಇದೀಯಾ, ಅದರಲ್ಲಿ ಮಿಂದುತಾ ಇದೆಯಾ ಅಂತ ಅರ್ಥ. ದೇವರನ್ನು ತಾಕಿರುವ ಜಲಗಳು ನಿನ್ನನ್ನು ಪರಿಶುದ್ಧನನ್ನಾಗಿ ಮಾರ್ಪಾಟು ಮಾಡುತ್ತದೆ. ನೀನು ಈ ಕ್ಷಣದಲ್ಲಿ ಇರೋದು ಅನ್ನೋದು ಬಹಳ ಮುಖ್ಯ. ಹಾಗಾಗಿಯೇ ಅಲ್ಲಿ ಏನು ಮಾಡ್ತಾನೆ ರುದ್ರ ಅಂದರೆ, ಆ್ಯಂಬುಲೆನ್ಸ್ ಅವನ ಪಕ್ಕದಲ್ಲಿಂದ ಹೋದಾಗ ಅವನೊಂದು ಪ್ರಾರ್ಥನೆ ಮಾಡ್ಕೊತಾನೆ. ಏನಂತ ಪ್ರಾರ್ಥನೆ ಮಾಡ್ಕೊತಾನೆ, ಈ ಆ್ಯಂಬುಲೆನ್ಸ್ನಲ್ಲಿ ಇರ್ತಕ್ಕಂತಹ ಒಬ್ಬ ಪರ್ಸನ್, ರೋಗ ಬಂದಿರೋ ಪರ್ಸನ್ನು ಅಷ್ಟೇ ಅಲ್ಲದೆ ಅವ್ರ ಜೊತೆನಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಆರ್ಥಿಕ ಪರವಾಗಿ ಉದ್ವೇಗ ಪರವಾಗಿ ಎಲ್ಲವನ್ನ ಸಹಾಯವನ್ನು
ಕರುಣಿಸು ಅಂತ ಹೇಳ್ಬಿಟ್ಟು ಕೇಳ್ಕೊಂತಾನೆ. ಎಲ್ಲ ರೀತಿಯಿಂದಲೂ ಅವ್ರಿಗೆ ತಪ್ಪಿಕೊಳ್ತಕ್ಕಂತ ಶಕ್ತಿಯನ್ನ ಕೊಡ್ರಿ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿಲ್ಲಾರ್ದಂಗನೆ ಅವನು ಪ್ರೇಯರ್ ಅನ್ನೋದು, ಒಂದು ಪ್ರಾರ್ಥನೆ ಅನ್ನೋದು ಅವನ ಒಳಗಿಂದ ಬಂದ್ಬಿಡುತ್ತೆ. ಅದಕ್ಕೆ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿಯೇ ಆಂಬುಲೆನ್ಸ್ ನಿನ್ನ ಪಕ್ಕದಲ್ಲಿ ಹೋದಾಗ ನಿನ್ನೊಳಗಿಂದ ಆ ಪ್ರಾರ್ಥನೆ ಬಂದಿದ್ದು ಅಂದ್ರೆ ನೀನ್ ವರ್ತಮಾನದ ಕ್ಷಣದಲ್ಲಿ ಜೀವಿಸ್ತಾ ಇದ್ದಿದ್ದಕ್ಕಾಗಿ ಇನ್ನೊಬ್ಬರ ಸಲುವಾಗಿ ನೀನು ಪ್ರಾರ್ಥನೆ ಮಾಡಿದೀಯಾ ಅಂತ ಹೇಳ್ತಾ ಇದ್ದಾರೆ. ನೀನು ಏನು ಆಲೋಚಿಸ್ತಾ ಇದೀಯೋ, ಏನು ಕೋರ್ಕೊಳ್ತಾ ಇದೆಯೋ ಅದು ಪ್ರಕೃತಿ ಕೇಳೇ ಕೇಳುತ್ತದೆ, ಅಂಗೀಕರಿಸುತ್ತದೆ ಕೂಡ, ಅದನ್ನು ಎನರ್ಜಿಯಾಗಿ ಬದಲಾವಣೆ ಮಾಡುತ್ತೆ. ಅದು ಒಳ್ಳೆಯ ಎನರ್ಜಿಯು ಅಲ್ಲದೆ ಅದು ಒಳ್ಳೆಯ ಎನರ್ಜಿನ ಅಥವಾ ಅಲ್ವಾ ಅಂತಕ್ಕಂಥದ್ದು ಆ ವ್ಯಕ್ತಿ ಭಾವನೆಗಳ ಮೇಲೆ ಆಧಾರಪಟ್ಟಿರುತ್ತದೆ. ಒಮ್ಮೆ ಒಂದ್ಸತಿ ನೀನು ಊಹೆ ಮಾಡ್ಕೋ, ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಮಿಲಿಯನ್ ಗಟ್ಟಲೆ ಜನಾಭ, ಇಷ್ಟು ಜನಸಂಖ್ಯೆ ಇದಾರಲ್ವಾ, ಒಳ್ಳೆ ಈ ಮಿಲಿಯನ್ ಗಟ್ಟಲೆ ಜನಸಂಖ್ಯೆ ಇರೋರೆಲ್ಲರೂ ಒಳ್ಳೆಯದನ್ನೇ ಕೋರ್ಕೊಂಡ್ರೆ, ಸಕಾರಾತ್ಮಕ ಆಲೋಚನೆಗಳನ್ನೇ ಅನುಭೂತಿಗಳನ್ನ ಕಳುಹಿಸಿದಾಗ ನೋಡ್ರಿ, ಆಲೋಚನಾ ಮುಖಾಂತರ ನಾವು ಕಳಿಸ್ತಾ ಇರಬೇಕು, ಅನುಭೂತಿಗಳನ್ನ ಕಳುಹಿಸಿದಾಗ ಸಕಾರಾತ್ಮಕ ತರಂಗಗಳ ಸಮುದ್ರವೇ ಸೃಷ್ಟಿ ಮಾಡಲ್ಪಡುತ್ತದೆ. ಈ ತರಂಗಗಳು ವಿಶ್ವವೆಲ್ಲ ವ್ಯಾಪಿಸಿ ಸೃಷ್ಟಿ ಎಲ್ಲವನ್ನ ಏನ್ ಮಾಡುತ್ತೆ, ಪ್ರಭಾವಗೊಳಿಸ್ತಾ ಇರುತ್ತದೆ. ಅದು ಹೇಗಿರುತ್ತದೆ ಎಂದರೆ, ಒಂದು ರೂಮ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ ಒಬ್ರನ್ನೊಬ್ರು, ಒಂದು ಜೋಡಿ ವಾಸ ಮಾಡ್ತಾ ಇರ್ತಾರೆ ಒಬ್ರನ್ನೊಬ್ರು, ದ್ವೇಷಿಸ್ಕೊಳ್ತಾ ಬೈದುಕೊಳ್ತಾ ಒಂದು ಜೋಡಿ ಇರ್ತಕ್ಕಂತಹ ಒಂದು ಕೋಣೆಗೆ ನೀನೇನಾದ್ರೂ ಪ್ರವೇಶ ಮಾಡಿದ್ರೆ ನಿನಗೆ ಬಹಳ ಅಸೌಕರ್ಯ, ಅಧೈರ್ಯ, ಭಯ ಅನ್ನೋದು ನಿನಗೆ ಫೀಲ್ ಆಗ್ತಾ ಇರುತ್ತೆ. ಅದೇ ಎನರ್ಜಿ ನಿನ್ನ ಆಲೋಚನೆಗಳ ಮೇಲೆ, ನಿನ್ನ ಮಾತಿನ ಮೇಲೆ, ನಿನ್ನ ಚರ್ಯೆಯ ಮೇಲೆ ತಾತ್ಕಾಲಿಕವಾಗಿ ಪ್ರಭಾವವನ್ನ ತೋರಿಸುತ್ತದೆ. ಈಗ ಮತ್ತೊಂದು ಕೋಣೆಯಲ್ಲಿ ನೋಡ್ರಿ, ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಅದೇ ತರಹನೇ ಇನ್ನೊಂದು ಜೋಡಿ ಒಬ್ಬರನ್ನೊಬ್ರು ಪ್ರೀತಿಸ್ಕೊಳ್ತಾ ಜೀವನವನ್ನ ಆನಂದವಾಗಿ ಜೀವಿಸ್ತಾ ಇತರರ ಒಳ್ಳೆಯದಕ್ಕಾಗಿ, ಉನ್ನತವಾದ ಲಕ್ಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಜೀವಿಸುತ್ತಿರುವವರ ಆ ಜೋಡಿ ಇರ್ತಕ್ಕಂತಹ ಒಂದು ಕೋಣೆಯೊಳಗಡೆ ನೀನು ಪ್ರವೇಶಿಸಿದಾಗ ಆಟೋಮೆಟಿಕ್ ಆಗಿ ನಿನಗೇನಾಗುತ್ತೆ, ಒಂದು ಒಳ್ಳೆಯ ಅನುಭೂತಿಯನ್ನ ನೀನು ಹೊಂದುತ್ತೀಯ, ಆನಂದವನ್ನ ಮತ್ತು ಬೆಚ್ಚನೆಯ ತನವನ್ನ ನೀನು ಹೊಂದುತ್ತಾ ಇರ್ತೀಯ. ಆಗ ನಿನ್ನ ಆಲೋಚನೆ, ಮಾತುಗಳು ನ ಎಲ್ಲವೂ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಅವಾಗ ನಿನಗೆ ಈ ಸಕಾರಾತ್ಮಕ ಉದ್ವೇಗಗಳು ನಿನ್ನಲ್ಲಿ ತಾತ್ಕಾಲಿಕವಾಗಿಯಾದರೂ ಒಳ್ಳೆಯ ದಯೆಯನ್ನ, ಕ್ಷಮತೆಯನ್ನ, ಕ್ಷಮೆಯನ್ನ, ಕರುಣೆಯನ್ನ ಉಂಟು ಮಾಡುತ್ತದೆ. ಒಮ್ಮೆ ಊಹಿಸ್ಕೋ, ಪ್ರಪಂಚವೆಲ್ಲ ದೇವರನ್ನ ಪ್ರೀತಿಸ್ತೋ ಅವರಾಗ್ಬಿಟ್ರೆ, ಎಲ್ಲರೊಂದಿಗೆ ದಯೆಯೊಂದಿಗಿದ್ದರೆ ಅವರ ಪ್ರಭಾವ ಎಷ್ಟು ಹೆಚ್ಚಾಗಿ ವ್ಯಾಪಿಸಿರುತ್ತದೆ. ಸಕಾರಾತ್ಮಕ ಶಕ್ತಿಗಳು ಅನ್ನೋವು ಹೆಚ್ಚಿನ ಕಾಲ ಇರೋ ಹಾಗೆ ಮಾಡುತ್ತೆ. ಹಾಗಾಗಿ ವರ್ತಮಾನವನ್ನ ನೀನು ಆನಂದಿಸು, ನೆಮ್ಮದಿಯಾಗಿ, ಪ್ರಶಾಂತವಾಗಿ, ತಿಳಿಯಾದ ಹೃದಯದೊಂದಿಗೆ ನೀನು ಜೀವಿಸು ಅಂತ ಹೇಳ್ಬಿಟ್ಟು ಬಾಬಾ ರುದ್ರಾಗೆ ವರ್ತಮಾನ ಕ್ಷಣದಲ್ಲಿ ಜೀವಿಸುವ ಬಗೆಯನ್ನ, ಅದರ ಒಂದು ಎನರ್ಜಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕೆಲವು ಬಾರಿ ವರ್ತಮಾನದಲ್ಲಿ ಜೀವಿಸಲು ಆಗೋದಿಲ್ಲ, ಕೆಲವು ಸತಿ ಏನಾಗುತ್ತೆ, ವರ್ತಮಾನದಲ್ಲಿ ಜೀವಿಸಲು ಕಷ್ಟ ಆಗ್ತಾ ಇರುತ್ತೆ. ಆಗ ನೀನು ಏನ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಬಾಬಾ ಕೇಳ್ತಾ ಇದ್ದಾರೆ. ಆಗ ನಾನೇನ್ ಮಾಡ್ತೀನಿ ಅಂತ ರುದ್ರ ಇಲ್ಲಿ ಬಾಬಾನ್ಗೆ ಹೇಳ್ತಾ ಇದ್ದಾನೆ. ಆಗ ನಾನೇನ್ ಮಾಡ್ತೀನಿ, ಭಗವಂತನ ನಾಮವನ್ನು, ಗುರುವನ್ನ ನಾನು ಧ್ಯಾನಿಸ್ತೀನಿ. ಶಿವ, ರಾಮ, ಗಣೇಶ, ಕೃಷ್ಣ, ಹನುಮಾನ್, ಕಾಳಿಕಾ, ಮೂಕಾಂಬಿಕಾ, ಜೀಸಸ್, ಮೇರಿ, ಜರತುಶ್ವ, ಅಲ್ಲಾ, ಗುರುನಾನಕ್, ಮುಕ್ತುಂಶ, ಶಿರಡಿ ಸಾಯಿ ಬಾಬಾ ಅಥವಾ ಮೆಹರ್ ಬಾಬಾ, ಹೀಗೆ ಯಾರು ನನಗೆ ಆ ಕ್ಷಣದಲ್ಲಿ ನೆನಪಾಗ್ತಾರೋ ಅವ್ರನ್ನ ನಾನು ನೆನಪಿಸ್ಕೊಂತೀನಿ. ವರ್ತಮಾನದಲ್ಲಿ ಜೀವಿಸಲು ಆಗಲ್ಲ ನನಗೆ ಅಂದಾಗ ನನ್ನ ಮನಸ್ಸು ನರಕಪ್ರಾಯವಾಗಿ ತಯಾರಾಗ್ತಾ ಇರುತ್ತೆ. ನರಕಪ್ರಾಯವಾಗಿ ತಯಾರಾಗ್ತಾ ಇದೆ ಅಂತ ನನಗೆ ಅನ್ನಿಸ್ದಾಗ ನಾನೇನ್ ಮಾಡ್ತೀನಿ, ಧ್ಯಾನಿಸ್ತೀನಿ. ಆವಾಗ ಈ ಧ್ಯಾನಗಳು ನನ್ನನ್ನ ಅನವಸರವಾದ ಬಾಧೆಯಿಂದ,
ನಕಾರಾತ್ಮಕವಾದ ಆಲೋಚನೆಗಳಿಂದ ರಕ್ಷಿಸುತ್ತವೆ. ಇಷ್ಟಕ್ಕೂ ಮುಂಚೆ ನಾನು ವರ್ತಮಾನದಲ್ಲಿ ಜೀವಿಸಲಾರದೆ ಪರಿಸ್ಥಿತಿಗಳಿಂದ ನಾನೇನ್ ಮಾಡ್ತಾ ಇದ್ದೆ, ಓಡಿ ಹೋಗ್ತಾ ಇದ್ದೆ. ಆದ್ರೆ ಈಗ ನಾನು ವರ್ತಮಾನದಲ್ಲಿ ಜೀವಿಸುವುದನ್ನ ಆನಂದಿಸುತ್ತಿದ್ದೇನೆ. ವರ್ತಮಾನ ಕ್ಷಣಗಳ ಹಿಂದೆ ಬಚ್ಚಿಟ್ಕೊಳ್ಳದೆ ನಾನು ವರ್ತಮಾನದೊಂದಿಗೇನೆ ಜೀವಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರುದ್ರ ಬಾಬಾಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಬಾಬಾ ಏನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಮಂತ್ರಗಳು, ಪ್ರಾರ್ಥನೆಗಳು, ಧ್ಯಾನ ಮಾಡುವುದರಿಂದ ಅಗ್ನಿಯಲ್ಲಿ ಮತ್ತಷ್ಟು ಇಂಧನವನ್ನ ಹಾಕಿದಂತೆ ಪದೇ ಪದೇ ಒಲ್ಲೆ ಹಾಕುವುದರ ಮೂಲಕ, ಒಲ್ಲೆ ಅಂದ್ರೇನು, ಉಚ್ಚಾರ ಮಾಡುವುದರ ಮೂಲಕ ಆ ಪವಿತ್ರ ಪದಗಳು ಮತ್ತು ಧ್ಯಾನ ಆಧ್ಯಾತ್ಮಿಕ ಅಗ್ನಿಯನ್ನ ಮತ್ತಷ್ಟು ಪ್ರಜ್ವಲಿಸುವ ಹಾಗೆ ಮಾಡುತ್ತದೆ. ಈ ಬೆಂಕಿ ನಿನ್ನೊಳಗಿನ ಕತ್ತಲೆಯನ್ನ, ನಕಾರಾತ್ಮಕತೆಯನ್ನ ಒದ್ದು ಹೊರಗಡೆ ಹಾಕ್ಬಿಡುತ್ತೆ, ಒದ್ದು ಓಡಿಸ್ಬಿಡುತ್ತೆ. ನಿನ್ನ ಗತ ಕರ್ಮಗಳನ್ನ ಸುಟ್ಟು ಹಾಕುತ್ತವೆ. ಅದೇ ನಿನಗೆ ಮಾರ್ಗವನ್ನ ತೋರಿಸುತ್ತದೆ. ಕತ್ತಲೆಯನ್ನ, ಅಜ್ಞಾನವನ್ನ ನಿನ್ನಿಂದ ದೂರವಾಗಿ ಇರಿಸುತ್ತದೆ. ನಿನ್ನ ಸುತ್ತಲೂ ಆ ಬೆಳಕ ವ್ಯಾಪಿಸುವ ಹಾಗೆ ಮಾಡುತ್ತದೆ. ಅಂದ್ರೆ ನಿನ್ನ ಸುತ್ತಲೂ ಆ ಬೆಳಕನ್ನೋದು ವ್ಯಾಪಿಸುತ್ತದೆ. ನೀನು ಜಪಿಸುವಷ್ಟು, ಧ್ಯಾನಿಸುವಷ್ಟು ವಿಶ್ವ ರಹಸ್ಯಗಳೆಲ್ಲ ಬಟ್ಟ ಬಯಲಾಗ್ತಾ ಹೋಗುತ್ತೆ. ಏಕೆಂದರೆ ಬೆಳಕಿನಲ್ಲಿ ಯಾವುದನ್ನು ಸಹ ನಾವು ಬಚ್ಚಿಡೋದಕ್ಕೆ ಆಗದಿಲ್ಲ. ಏಕೆಂದರೆ ಆ ಬೆಳಕಿನಲ್ಲಿ ಯಾವುದನ್ನು ಬಚ್ಚಿಡಲಾಗದು. ಹಾಗಾಗಿ ನೀನು ಜಪಿಸಿದಷ್ಟು, ಧ್ಯಾನಿಸಿದಷ್ಟು ಆ ಅಗ್ನಿ ನೀನು ಒಂದಾಗ್ತೀರಾ. ನಿಜಕ್ಕೂ ಇದು ಬಹಳ ಸಿಂಪಲ್. ಇದು ವರ್ತಮಾನದಲ್ಲಿ ಜೀವಿಸುತ್ತಾ ನಿನಗೆ ನೀನು ನಿಜಾಯಿತಿಯಾಗಿರು. ನಿನ್ನ ದೇವರು, ನಿನ್ನ ಮಾಸ್ಟರ್ ನಾಮವನ್ನ ಚಿತ್ತ ಶುದ್ಧಿಯೊಂದಿಗೆ ನೀನು ನಿಜಾಯಿತಿಯಾಗಿ ಧ್ಯಾನಿಸು. ಮಿಕ್ಕಿದ್ದು ದೈವಕ್ಕೆ, ಮಾಸ್ಟರ್ಗೆ ಬಿಟ್ಟು ಬಿಡು. ಯೋಗಾನಂದ ಪರಮಹಂಸ ಒಬ್ಬ ಯೋಗಿಯ ಆತ್ಮಕಥೆಯಲ್ಲಿ ಈ ರೀತಿ ಹೇಳಿದ್ದಾರೆ. ದೇವರು ಬಹಳ ಸಿಂಪಲ್, ಉಳಿದವುಗಳೆಲ್ಲ ಬಹಳ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೀನು ಇದು ಎಷ್ಟೋ ಸತ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಹೇಳಿ ಕೇಳ್ತಾ ಇದ್ದಾರೆ, ಬಾಬಾ ನೀನು ಎಷ್ಟು ಚೆನ್ನಾಗಿ ನಿನ್ ಒಳಗಿಂದ ನೀನು ಆ ವ್ಯಾಪಾರಸ್ಥನ್ಗೆ ಎಲ್ಲವನ್ನ ಹೇಳ್ತಾ ಇದೀಯಾ. ಇದನ್ನೆಲ್ಲ ನೀನು ಯಾವಾಗ ಕಲ್ತ್ಕೊಂಡೆ? ಈ ತರ ನೀನು ಒಳ್ಳೆ ಕೆಲ್ಸನೆ ಮಾಡ್ತಾ ಇದೀಯಾ. ನೀನು ಸತ್ಯವಾಗಿ ಜೀವಿಸು, ನೀನು ರಿಲ್ಯಾಕ್ಸ್ ಆಗಿರು, ಜೀವನವನ್ನ ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅವರ ಮಾತನ್ನ ಮುಗಿಸ್ತಾರೆ. ಮತ್ತೊಂದು ದಿವಸ ಬಾಬಾ ಏನ್ ಹೇಳ್ತಾರೆ ಅನ್ನೋದನ್ನ ಮತ್ತೊಂದು ಎಪಿಸೋಡಿನಲ್ಲಿ ನಾವು ತಿಳ್ಕೊಳ್ಳೋಣ. ಮಾಸ್ಟರ್ಸ್, ಇದನ್ನ ಇಲ್ಲಿಗೆ ಮುಗಿಸೋಣ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.